ಹಾಯ್ ವಿವರ್ಸ್, ವಿಡಿಯೋ ನೋಡೋಕ್ಕೆ ಮುಂಚೆ ದಯವಿಟ್ಟು ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ಲೈಕ್ ಮಾಡಿ. ನಿಮ್ಗೆ ಬೇಕಾಗಿರೋ ಇನ್ಫಾರ್ಮೇಷನ್ನು ಮುಂದೆ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರೀಶ್ ಇನ್ಫೋ ಚಾನಲ್ಗೆ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಸಬ್ಸ್ಕ್ರೈಬರ್ದು ರಿಕ್ವೆಸ್ಟು, ಬನ್ನಿ ಅದೇನೊಂದು ನೋಡೋಣ. ಸ್ವಲ್ಪ ಡಿಫ್ರೆಂಟಾಗಿದೆ, ಸೊ ಕ್ಲಾರಿಟಿ ನಿಮಗೂ ಸಿಗ್ಬೋದು. ಸೊ ಸಬ್ಸ್ಕ್ರೈಬರ್ದು ಡೌಟ್ ಏನಪ್ಪ ಅಂದರೆ, 2011ರಲ್ಲಿ ಅವ್ರ ತಂದೆಯವರು ಸ್ವಯಾರ್ಜಿತವಾಗಿ ಒಂದು ಜಮೀನನ್ನ ಪರ್ಚೇಸ್ ಮಾಡಿದ್ರಂತೆ. ಆ ಜಮೀನನ್ನ ಅವ್ರ ಮಗನಿಗೆ ವಿಭಾಗ ಮಾಡಿದ್ರಂತೆ. ಸೊ ವಿಭಾಗದ ಮೂಲಕ RTC ಮೆಟಾಸಿನಲ್ಲಿ ಮಗನ ಹೆಸರುದು ಟ್ರಾನ್ಸ್ಫರ್ ಆಗಿದೆ. ಸೊ ಇಷ್ಟೆಲ್ಲ ಮಾಡಿಸಿರೋರು ತಿಳುವಳಿಕೆ ಸ್ವಲ್ಪ ಕಮ್ಮಿ ಆಗಿದ್ದರಿಂದ ರಿಜಿಸ್ಟ್ರೇಷನ್ ಮಾಡೋದನ್ನು ಮರ್ತುಬಿಟ್ಟಿದ್ದಾರೆ ಎಲ್ಲಿ, ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಸೊ ಇವಾಗ ರಿಜಿಸ್ಟ್ರ್ ಮಾಡಿಸ್ಬೋದಾ, ಯಾಕಂದರೆ ಅದು ಸ್ವಯಾರ್ಜಿತ ಪ್ರಾಪರ್ಟಿ ಅಲ್ವಾ, ಏನು ಮಾಡೋದು ಅಂತ ಡೌಟ್ ಕೇಳಿದ್ದಾರೆ. ಕೃಷ್ಣ ಅವರೇ, ಇಷ್ಟೆಲ್ಲ ಮಾಡಿಸಿರೋರು ನೀವು ಅದೇ ಹೇಗೆ ರಿಜಿಸ್ಟ್ರೇಷನ್ ಮಾಡೋದನ್ನು ಮರ್ತುಬಿಟ್ರಿ, ನನಗೆ ಅರ್ಥ ಆಗಲಿಲ್ಲ. ಎನಿವೇ, ನಿಮ್ಮ ಡೌಟ್ಗೆ ನಾನು ಆನ್ಸರು ತಿಳಿಸ್ತೀನಿ. ಉತ್ತರ ಹೇಳೋಕ್ಕೆ ಮುಂಚೆ ನನಗೆ ನಿಮ್ಮ ಕ್ವಶನಲ್ಲೇ ಒಂದು ಡೌಟ್ ಇದೆ. ನೀವೇ ಹೇಳ್ಬಿಟ್ಟಿದ್ದೀರಾ ಆಲ್ರೆಡಿ ವಿಭಾಗ ಮಾಡಿದ್ದಾರೆ ಅಂತ. ಆ ವಿಭಾಗ ಪಂಚಾಯಿತಿ ಪರಿಕತ್ತನ್ನು ಮಾಡಿದಾರಾ ಇಲ್ಲ ಅನ್ರಿಜಿಸ್ಟರ್ ಮಾಡಿದ್ದೀರಾ, ಹೇಗೆ ಅನ್ನೋದು ನನಗೆ ಗೊತ್ತಿಲ್ಲ. ಆ ಬೇಸ್ ಮೇಲೇ RTCನು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀರಾ, ಮೆಟಾಸಿನೂ ನಿಮ್ಮ ಹೆಸ್ರಿಗೆ ಬಂದುಬಿಟ್ಟಿದೆ, ಮತ್ತಿನ್ನೇನಕ್ಕೆ ಸಮಸ್ಯೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಇದು ಕ್ಲಾರಿಟಿ ನಾನು ಕೊಡ್ತೀನಿ. ಬಟ್ ನಿಮ್ಮ ಡೌಟಲ್ಲೇ ಡೌಟ್ ಇರುವಾಗ 2-3 ಡೌಟ್ ನನಗೆ ಬರ್ತಾಯಿದೆ. ಸೊ ಅದಕ್ಕೆ ನಾನು ನಿಮ್ಗೆ ಕೇಳಿದ್ದು. ತುಂಬ ಜನ ನನ್ನ ಮೊಬೈಲ್ ನಂಬರ್ನ ಶೇರ್ ಮಾಡಿ ಅಂತ ಹೇಳಿದ್ದೀರಾ. ಡಿಸ್ಕ್ರಿಪ್ಷನಲ್ಲಿ ನನ್ನ ಮೊಬೈಲ್ ನಂಬರು ವಾಟ್ಸಪ್ ನಂಬರು ಕಳಿಸಿರ್ತೀನಿ, ನೀವು ಏನೇ ಡೌಟ್ ಇದ್ದರೂ ವಾಟ್ಸಪ್ ಮೂಲಕ ಕೇಳ್ಬೋದು. ಸದ್ಯಕ್ಕೆ ಬನ್ನಿ, ಇವತ್ತು ಕೃಷ್ಣ ಅವ್ರದ್ದು ಡೌಟ್ನ ಕ್ಲಿಯರ್ ಮಾಡೋಣ. ನೀವು ನಿಮ್ಮ ಫ್ಯಾಮಿಲಿಗೆ ಒಬ್ಬರೇ ಮಗ ಆಗಿದ್ದರೆ ಸೊ ಏನು ತೊಂದರೆ ಇಲ್ಲ. ಸೊ ನೀವು ನಿಮ್ಮ ತಂದೆಯವ್ರದ ಸ್ವಯೋಜಿತ ಪ್ರಾಪರ್ಟಿ ಆಗಿರುವಾಗ ನೀವೊಬ್ಬರೇ ಲೀಗಲ್ ಇಯರ್ಸು. ನಿಮಗೆ ಯಾರಾದರೂ ಫ್ಯಾಮಿಲಿ ಮೆಂಬರ್ಸ್ ಇದ್ದರು ಅಂದರೆ ಅವ್ರನ್ನೂ ಕರ್ಕೊಂಡೋಗಿ ನೀವು ವಿಭಾಗನ ರಿಜಿಸ್ಟರ್ ಮಾಡಿಸ್ಬೇಕು. ರಿಜಿಸ್ಟರ್ ಮಾಡಿಸಿಲ್ಲ ಅಂದರೆ ಅವರು ನಿಮ್ಮ ಮೇಲೆ ಕೇಸ್ ಹಾಕುವ ಹಕ್ಕು ಇದ್ದೇ ಇರುತ್ತೆ. ತುಂಬ ಜನ ವಿಭಾಗ ಪತ್ರ ವಿಭಾಗ ಪತ್ರ ಅಂತಾರೆ. ಸೊ ವಿಭಾಗ ಪತ್ರ ಅಂದರೆ ನೀವು ನಿಮ್ಮ ತಮ್ಮ ಇಲ್ಲ ನೀವು ನಿಮ್ಮ ಅಕ್ಕ ಇಲ್ಲ ನೀವು ನಿಮ್ಮ ಅಣ್ಣನ ಜೊತೆ ನಿಮ್ಮ ಸ್ವತ್ತಾಗಲಿ ಅಥವಾ ಒಡವೆಗಳಾಗಲಿ ಜಾಗಗಳನ್ನ ಡಿವೈಡ್ ಮಾಡುವಾಗ ವಿಭಾಗ ಮಾಡ್ಕೊಬೋದು. ನೀವು ಒಬ್ಬರೇ ಜಮೀನು ತೊಗೊಬೇಕು ಅಂದರೆ ಅದು ರಿಲೀಸ್ ಡೀಡಿಂದಾನೇ ಮಾಡ್ಕೊಬೇಕು. ಯಾವುದಪ್ಪ ಅಂದರೆ ಹಕ್ಕು ಬಿಡುಗಡೆ ಪತ್ರ. ಸೊ ವಿಭಾಗ ಮಾಡಿಕೊಂಡ್ರೆ ಅದೇನಪ್ಪ ಅಂದರೆ ಶೆಡ್ಯೂಲ್ ಬರುತ್ತೆ, ABCD ಅಂತ. ಸೊ ಫ್ಯೂಚರಲ್ಲಿ ನಿಮಗೂ ತೊಂದರೆ ಆಗುತ್ತೆ. ಸೊ ನೀವೊಬ್ಬರೇ ಒಂದು ಸೊತ್ತನ್ನ ತೊಗೊತಾ ಇದ್ದೀರಾ ಅಂದಾಗ ಅದನ್ನು ಹಕ್ಕು ಬಿಡುಗಡೆ ಪತ್ರದ ಮೂಲಕ ತಗೊಳ್ಳಿ. ಸೊ ಲೀಗಲಿ ಇದು ಒಳ್ಳೆಯದು. ಸಪೋಸು ನಿಮಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೂ ಇಲ್ಲ, ನೀವೊಬ್ಬನೇ ಮಗ ಆಗಿದ್ದರೆ, ನಿಮ್ಮ ತಾಯಿ ನಿಮ್ಮ ತಂದೆ ಇಬ್ಬರು ಇದ್ದರು ಅಂದರೆ ಅವ್ರನ್ನ ಸಬ್ ರಿಜಿಸ್ಟರ್ ಆಫೀಸ್ ಕರ್ಕೊಂಡೋಗಿ ಹಕ್ಕು ಬಿಡುಗಡೆ ಪತ್ರದ ಮೂಲಕ ನಿಮ್ಮ ಹೆಸರಿಗೆ ರಿಲೀಸ್ ಮಾಡಿಕೊಳ್ಳಿ. ಸೊ ಇವಾಗ ನನಗೆ ಯಾರೂ ಇಲ್ಲ, ಎಲ್ಲರೂ ಡೆತ್ ಆಗಿದ್ದಾರೆ, ತಂದೆಯೂ ಇಲ್ಲ ತಾಯಿನೂ ಇಲ್ಲ, ನಾನು ಒಬ್ಬನೇ ಮಗ. ಸೊ ಬಂದಿರೋ ಪ್ರಾಪರ್ಟಿನ RTC ಮೆಟಾಸಿನ್ ಮಾತ್ರ ಮಾಡಿಸ್ಕೊಂಡಿದ್ದೀನಿ, ರಿಜಿಸ್ಟರ್ ಮಾಡಿಕೊಂಡಿಲ್ಲ ಅಂತ ಏನಾದರೂ ಇತ್ತು ಅಂದರೆ ನೀವು ಘೋಷಣಾ ಪತ್ರ ಅಂತ ಬರುತ್ತೆ, ಅದನ್ನು ಮಾಡಿಸ್ಕೊಬೇಕು ನೀವು. ಸೊ ನನಗೆ ತಿಳಿದಿರಂಗೆ ಹೇಳಿದ್ದೀನಿ. ಅದು ಬಿಟ್ಟು ಸಿಸ್ಟರ್ಸು ಬ್ರದರ್ಸ್ಗೂ ಯಾರಿಗೂ ಕೊಟ್ಟಿಲ್ಲದೆ ನಾನೊಬ್ಬನೇ ಆ ಪ್ರಾಪರ್ಟಿ ತೊಗೊಬೇಕು, ಬೇರೆಯವ್ರಿಗೆಲ್ಲ ಡಿವೈಡ್ ಆಗಿದೆ, ನನಗೆ ಮೋಸ ಮಾಡಿದ್ದಾರೆ, ನನಗೆ ಬಂದಿರೋ ಪಾಲನ್ನ ನಾನು ತಗೊಂಡಿದ್ದೀನಿ ಅಂತ ಏನಾದಿತ್ತು ಅಂದರೆ ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಆಪ್ಷನ್ ಇಲ್ಲದೆ ನಿಮ್ಗೆ ಬೇರೆ ಏನೂ ಆಪ್ಷನ್ ಇಲ್ಲ. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಒಪ್ಪಿದ್ರೇ ನಿಮಗೆ ರಿಜಿಸ್ಟರ್ ಪತ್ರ. ಸಪೋಸು ಅವ್ರಿಗೆ ಗೊತ್ತಿಲ್ಲ, ನೀವು ಮಾಡಿ ನಾಳೆ ನೀವೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಅವ್ರಿಗೆ. ಸೊ ನನಗೆ ತಿಳಿದಿರಂಗೆ ನಾನು ನಿಮಗೆ ತಿಳಿಸಿದ್ದೀನಿ. ಏನಾದರೂ ತಪ್ಪಿತ್ತು ಅಂದರೆ ದಯವಿಟ್ಟು ಕ್ಷಮಿಸಿ, ನನಗೆ ಗೊತ್ತಿರೋದು ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಕೃಷ್ಣ ಅವ್ರಿಗೆ ಆನ್ಸರ್ಗಳು ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಬಟ್ ಈ ನಡುವೆ ಸಬ್ಸ್ಕ್ರೈಬರ್ಸ್ ಡೌಟ್ಗಳು ಡಿಫ್ರೆಂಟ್ ಆಗಿದೆ, ನಾನೇ ಹೊಸದಾಗಿ ಅನುಭವ ಆದಂಗೆ ಆಗ್ತಾಯಿದೆ. ಚೆನ್ನಾಗಿದೆ,
ಸೊ ಅವೇರ್ನೆಸ್ ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ಇದೇ ಥರ ಡೌಟ್ ಕೇಳಿ ಕಮೆಂಟ್ ಮಾಡಿ ನನಗೆ ತಿಳಿದಿರೋ ಹಾಗೆ ಇನ್ಫಾರ್ಮೇಷನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.